ಆ್ಯಕ್ಚುಲಿ ಇವತ್ತು ನಾನು ಎಲ್ಲೋ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟೇಟ್ಮೆಂಟ್ ನೋಡಿದೆ, ಇಟ್ ವಾಸ್ ಬ್ಯಾಲೆನ್ಸ್ಡ್. ಹೋಮ್ ಮಿನಿಸ್ಟರ್ಗಿಂತಲೂ ನೀಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಟ್ವೀಟಾ ಹೇಳಿಕೆನ ಗೊತ್ತಿಲ್ಲ, ಹೋಮ್ ಮಿನಿಸ್ಟರ್ಗಿಂತಲೂ ಸೆನ್ಸಿಬಲ್ ಆಗಿ ಮಾಡಿದ್ದಾರೆ, ಡಾಕ್ಟರ್ ಪರಮೇಶ್ವರ್ಗಿಂತಲೂ ಸೆನ್ಸಿಬಲ್ ಆಗಿ ಮಾಡಿದ್ದಾರೆ. ಪರಮೇಶ್ವರ್ ಇವತ್ತು ನಾ ಎಲ್ಲೂ ಕೂಡ ಮಕ್ಕಳ ಆಟ ಅಂತ ಹೇಳಿಲ್ಲ, ಸಣ್ಣ ವಿಚಾರ ಕಾಲೇಜ್ ಮಂಡಳಿ ಕ್ರಮ ಕೈಗೊಳ್ಳಲಿದೆ ಅಂತ ಹೇಳಿದ್ದೆ. ಫ್ರೆಂಡ್ಸ್ ನಡುವೆ ಕೆಲ ಘಟನೆ ನಡೀತವೆ, ಆ ಕಾಲೇಜಿನ ಪ್ರಿನ್ಸಿಪಲ್ ಕ್ರಮ ಕೈಗೊಳ್ತಾರೆ, ಕಾಲೇಜಿನಲ್ಲಿ ಈಗಾಗಲೇ ಸ್ಟೂಡೆಂಟ್ಸ್ನ ಸಸ್ಪೆಂಡ್ ಮಾಡಿದ್ದಾರೆ, ಪೊಲೀಸರು ಸತ್ಯಾಸತ್ಯತೆ ತಿಳಿಯೋದಾಗಿ ಹೇಳಿದ್ದಾರೆ, ಪೊಲೀಸರಿಗೆ ತನಿಖೆ ಬಗ್ಗೆ ಸೂಚನೆ ಕೊಟ್ಟಿದ್ದೀನಿ, ಮಣಿಪುರದ ಗಲಾಟೆಗೆ ಮಹಿಳಾ ಆಯೋಗ ಹೋಗಿ ಭೇಟಿ ಕೊಟ್ಟಿಲ್ಲ, ಇಲ್ಲಿಗೆ ಬಂದಿದ್ದಾರೆ. ಮಹಿಳಾ ಆಯೋಗ ತನಿಖೆ ಮಾಡೋದ್ರಲ್ಲಿ ತಪ್ಪಿಲ್ಲ, ಯಾವುದೇ ವಿಡಿಯೋ ಇಲ್ಲ, ಏನು ಪ್ರೂಫ್ ಸಿಕ್ತಿಲ್ಲ, ಆಯೋಗ ತನಿಖೆ ಮಾಡಲಿ, ಸತ್ಯ ಅವರಿಗೆ ತಿಳಿಯತ್ತೆ ಅಂತ. ನಾನು ತುಂಬ ಚಿಕ್ಕವನು, ನನ್ನ ಒಂದು ಸಲಹೆ ಕೊಟ್ಟಿದ್ದೆ ಗೃಹ ಸಚಿವರಿಗೆ, ಕೇಳೋದು ಬಿಡೋದು ಕೇಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಇಂಥ ವಿಷಯಗಳಲ್ಲಿ ಕಮಲದ ಎಲೆಯ ಮೇಲಿನ ನೀರಿನ ಬಿಂದು ಇದ್ದಂಗೆ ಹೋಮ್ ಮಿನಿಸ್ಟರ್ ಇರಬೇಕು ಅಂತ, ಒಂದು ರೆಡಿ ಆನ್ಸರ್ ಇರಬೇಕು. ತನಿಖಾ ಹಂತದಲ್ಲಿದೆ, ನಾನು ಮಾತಾಡೋದು ಸರಿ ಇರೋದಿಲ್ಲ. ಪೊಲೀಸರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೆ, ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯುವಂತೆ ನಾವು ನೋಡ್ಕೊಳ್ತೀವಿ. ಏನು ಹೋಗುತ್ತೆ ರೀ ಇಂಥದ್ದೊಂದು ಹೇಳಿಕೆ ಕೊಟ್ಟರೆ? ಆ ಪ್ರಕಾರನೂ ನಡ್ಕೋಬೇಕು, ಆ ಪ್ರಕಾರ ನಡ್ಕೋಬೇಕು, ನಿಷ್ಪಕ್ಷಪಾತ ತನಿಖೆ ನಡೆಸೋದಕ್ಕೆ ಅವಕಾಶ ಕೊಡಬೇಕು. ವಿಡಿಯೋ ಸಿಗ್ತಿಲ್ಲ, ವಿಡಿಯೋ ಸಿಗ್ತಿಲ್ಲ. ಸಂತ್ರಸ್ತ ಯುವತಿನೇ ಹೇಳ್ತಾಳೆ, ವಿಡಿಯೋನ ಡಿಲೀಟ್ ಮಾಡಿಸ್ದೆ ನಾನು ಮುಂದೆ ನಿಂತ್ಕೊಂಡು ಅಂತ. ಎಲ್ಲಿಂದ ಸಿಗುತ್ತೆ ಮಣ್ಣಂಗಟ್ಟಿ? ಅದನ್ನು FSL ಕಳಿಸಿ ರಿಟ್ರೀವ್ ಮಾಡಿಸ್ದಾಗ ಸಿಗುತ್ತದು. ವಿಡಿಯೋ ಸಿಕ್ಕಿಲ್ಲ ಅದರಿಂದ ಪ್ರೂಫ್ ಇಲ್ಲ ಅಂದರೆ ಯಾರು ಹುಡುಕಿದವ್ರು? ಯಾರು ಎಲ್ಲಿ ಹುಡುಕಿದ್ರು ವಿಡಿಯೋನ? ಮೊಬೈಲ್ಗಳು ಎಲ್ಲಿದ್ದಾವೆ? ಡಾಕ್ಟರ್ ಜಿ ಪರಮೇಶ್ವರು ಒಂದು ಕೇಸಿನ ವಿಷಯದಲ್ಲಿ ಎರಡನೇ ಸಲ ಅಲ್ಲಿ, ಎಷ್ಟು ಸಲ ಮಾಡಿದಾರೋ, ಬಟ್ ಹಿಂದೊಂದು ಸಲ ಇದನ್ನ ಅನುಭವಿಸಿದ್ದಾರೆ. ನಾನು ಹೇಳಿದ್ದೀನಿ, ನಾನು ಧಾರವಾಡದ ಯೋಗೀಶ್ಗೌಡ ಕೊಲೆ ಪ್ರಕರಣದಲ್ಲಿ ಕೊಟ್ಟಂತಹ ಹೇಳಿಕೆ ರಿಯಲ್ ಎಸ್ಟೇಟ್ ಕಾರಣಕ್ಕೆ ಆಗ್ಬಿಡ್ತು ಅಂತ ಹೇಳಿದ್ರು. ತನಿಖೆ ನಡೆಸಿದಾಗ ಏನೋ ಹೊರಗೆ ಬಂತು ಸತ್ಯ. ಯಾಕೆ ಬೇಕಾಗಿತ್ತದು? ಮೊನ್ನೆ CCB ಅವರು 5 ಜನ ಶಂಕಿತ ಭಯೋತ್ಪಾದಕರನ್ನು ಅರೆಸ್ಟ್ ಮಾಡಿದ್ದಾರೆ. 7 ಪಿಸ್ಟಲ್ ಸಿಕ್ಕಿದೆ ರೀ ಅವ್ರ ಹತ್ರ, 7 ಪಿಸ್ಟಲ್ಲು, ಹೆಚ್ಚು ಕಡಿಮೆ 35-40 ಗುಂಡು. ಪಿಸ್ಟಲ್ಲು ಗುಂಡು ಬಿಡಿ, ಅದು ಹೆಂಗೋ ತಗೊಂಡ್ರು ಅನ್ಬೋದು. ಹ್ಯಾಂಡ್ ಗ್ರೆನೇಡ್ ಸಿಕ್ಕಿದೆ ಅವ್ರ ಹತ್ರ, ಹ್ಯಾಂಡ್ ಗ್ರೆನೇಡ್ ಸೀಸ್ ಮಾಡ್ಕೊಂಡಿದ್ದಾರೆ. ಅವರನ್ನು ಭಯೋತ್ಪಾದಕರು ಅನ್ನೋದಕ್ಕೆ, ಈಗಲೇ ಭಯೋತ್ಪಾದಕರು ಅನ್ನೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ರು ಡಾಕ್ಟರ್ ಪರಮೇಶ್ವರ್. ಭಯೋತ್ಪಾದಕರು ಅನ್ನೋದಕ್ಕಾಗೋದಿಲ್ಲ ಸರ್, ಯಾವ ಪ್ರಕರಣದಲ್ಲೂ ಅನ್ನೋದಕ್ಕಾಗೋದಿಲ್ಲ. ಅಂತಿಮವಾಗಿ ಅನ್ಬೇಕಾಗಿದೆ ಯಾವಾಗ ಅಂದರೆ ಕೋರ್ಟ್ ಜಜ್ಮೆಂಟ್ ಕೊಟ್ಟ ಮೇಲೆ. ಯಾವ ಪ್ರಕರಣದಲ್ಲಿ ಹೇಳ್ತೀರಿ, ಯಾವ ಪ್ರಕರಣದಲ್ಲಿ ಹೇಳೋದಿಲ್ಲ ಗೊತ್ತಿಲ್ವಾ? ಯಾಕೆ ಬೇಕು? ಕೊನೆ ಪಕ್ಷನ ಹೇಳೋದು, ಮಹಿಳೆಯ ಘನತೆಗೆ ಸಂಬಂಧಿಸಿದ ಕೇಸ್ಗಳಲ್ಲಿ, ದೇಶದ ಭದ್ರತೆಗೆ ಸಂಬಂಧಿಸಿದ ಕೇಸ್ಗಳಲ್ಲಿ, ಆಂತರಿಕ ಭದ್ರತೆಗೆ ಸಂಬಂಧಿಸಿದ ಕೇಸ್ಗಳಲ್ಲಿ, ಅವುಗಳಲ್ಲಿ ಸ್ಟೇಟ್ಮೆಂಟ್ ಕೊಡುವಾಗ ಒಂದು ಡಬಲ್ ಎಚ್ಚರಿಕೆ ಇರಲಿ ಅಂತ ನನ್ನ ನಿರೀಕ್ಷೆ ಅದು. ಈಗ ಬರ್ತಾ ಅದು ಹೆಂಗಾಗ್ಬಿಡುತ್ತೆ ಅಂದರೆ, ಅವನು ಶಾರಿಕ್ಕು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದ್ದ ಮಂಗಳೂರಿನಲ್ಲಿ, ಓಪನ್ ಆ್ಯಂಡ್ ಶಟ್ ಕೇಸ್ ಅದು, ಜೀವಂತ ಸಿಕ್ಕಾಕೊಂಡಿದ್ದಾನ ಅವನು. ಸಮ್ ಫೆಲೋ ಹ್ಯಾಸ್ ಡನ್ ಸಮ್ ಮಿಸ್ಟೇಕ್ ಅಂದ್ಬಿಟ್ರು DK ಶಿವಕುಮಾರ್ ಅವರು, ಅವಾಗಿನ್ನೂ ವಿಪಕ್ಷದಲ್ಲಿದ್ದರು. ಸಮ್ ಫೆಲೋ ಹ್ಯಾಸ್ ಡನ್ ಸಮ್ ಮಿಸ್ಟೇಕ್. ನೋ ಸರ್, ಟೆರರಿಸಮ್ ಇಸ್ ನಾ ಟೆರರಿಸ್ಟ್ ಈಸ್ ನಾಟ್ ಸಮ್ ಫೆಲೋ, ಟೆರರಿಸಮ್ ಇಸ್ ನಾಟ್ ಸಮ್ ಮಿಸ್ಟೇಕ್. ಅದಾದಮೇಲೆ ನೀವು ಬರ್ತೀರಿ ಇದರಲ್ಲಿ, ಏನೋ ಹುಡುಗರೇನೋ ಮಾಡ್ಕೊಂಡಿದ್ದಾರೆ, ಸಣ್ಣ ಘಟನೆ ಅದು ಉಡುಪಿದು ಅಂತೀರಿ. KJ ಹಳ್ಳಿ DJ ಹಳ್ಳಿ ಗಲಭೆಯಲ್ಲಿ ಅಮಾಯಕರಿದ್ದಾರೆ ಅಂತ ನಿಮ್ಮದೇ ತನ್ವೀರ್ ಸೇಠರು ಪತ್ರ ಕೊಟ್ಟರೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದು ಅಂತ ಟಿಪ್ಪಣಿ ಬರೆಸ್ತೀರಿ. ಟೆರರಿಸ್ಟ್ ಕೇಸಲ್ಲಿ CCB ಅವರು ಅರೆಸ್ಟ್ ಮಾಡಿದ್ರೆ ಅವ್ರನ್ನ ಈಗಲೇ ಟೆರರಿಸ್ಟ್ ಅನ್ನೋದಕ್ಕೆ ಆಗೋದಿಲ್ಲ ಅಂತೀರಿ. ಜನರಿಗೆ ಹಿಂಗೆ ಇವು ಮೇಲಿಂದ ಮೇಲೆ ನಡೆದಾಗ ಗವರ್ನಮೆಂಟ್ ಬಯಾಸ್ಡ್ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಈ ತಪ್ಪುಗಳನ್ನು BJP ಸರ್ಕಾರ ಕೂಡ ಮಾಡ್ತಿತ್ತು, ಅವ್ರು ಮುರ್ಕೊಂಡು ಬಿದ್ದುಬಿಡ್ತಿದ್ರು. ಮುಸ್ಲಿಮ್ ಒಬ್ಬ ಪಿಕ್ ಪಾಕೆಟ್ ಮಾಡಿಸಿಕಾಕೊಂಡ್ರೆ ಅವ್ನು ಟೆರರಿಸ್ಟ ನೋಡ್ರಿ ಅನ್ನೋ ಥರ ಅವರು ಬಯಾಸ್ಡ್ ಅನ್ನಿಸ್ಕೋತಾರೆ, ನೀವು ಬಯಾಸ್ಡ್ ಅನ್ನಿಸ್ಕೋತೀರಿ. ನೀವು ಅವ್ರ ಆ್ಯಂಟಿ ಮುಸ್ಲಿಂ ಬಯಾಸ್ಡ್ ಅನ್ನಿಸ್ಕೊಂಡ್ರೆ ನೀವು ಪ್ರೋ ಮುಸ್ಲಿಂ ಬಯಾಸ್ಡ್ ಅನ್ನಿಸ್ಕೋತೀರಿ. ಎರಡೂ ತಪ್ಪೆ. ಕೇಳಿಸ್ಕೊಳ್ಳಿ ಪರಮೇಶ್ವರ್ ನಿನ್ನೆ ಏನು ಹೇಳಿದ್ರು ಇವತ್ತೇನು ಹೇಳಿದ್ರು ಅಂತ ನೋಡಿ. ಅದೇನೋ ಒಂದು ಸಣ್ಣ ಘಟನೆ ಅವರೇ ಫ್ರೆಂಡ್ಸ್ಗಳು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸುದ್ದಿ, ಅದನ್ನ ಯಾಕೆ ಇಷ್ಟೊಂದು ಔಟ್ ಆಫ್ ಪ್ರಪೋರ್ಷನ್ ಮಾಡಿ ರಾಜಕೀಯ ಬಣ್ಣ ಕೊಡ್ಬೇಕಾ ಇದಕ್ಕೆ? ಅದಕ್ಕೆ ಪ್ರಿನ್ಸಿಪಾಲ್ರು ಇದ್ದಾರೆ, ಅದಕ್ಕೆ ಗೈಡ್ಲೈನ್ಸ್ ಇದ್ದಾವೆ, ಅದನ್ನ ಮೀರಿ ಏನಾದರೂ ಕ್ರಿಮಿನಲ್ ಆಕ್ಟಿವಿಟೀಸ್ ಆಗಿದೆಯಪ್ಪ, ಅದಕ್ಕೆ
ಆ ಇದು ಬರುತ್ತೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಬರಬಹುದು. ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಅಥವಾ ಏನಾದ್ರೂ ಮಾಡಿದ್ರೆ ಕಂಪ್ಲೇಂಟ್ ಇಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಇವರು ಎಲ್ಲ ಇದನ್ನ ರಾಜಕೀಯ ಮಾಡೋದಕ್ಕೋಸ್ಕರ ಇಂಥ ಸಣ್ಣ ಸಣ್ಣ ವಿಚಾರಗಳನ್ನೆಲ್ಲ ಭಾರತೀಯ ಜನತಾ ಪಾರ್ಟಿಯವರು ಮೊದಲು ನಿಲ್ಲಿಸಬೇಕಿದ್ದ. ಹಿಂದೆ ಎಲ್ಲ ನಡೀತಾ ಇರಲಿಲ್ವಾ? ನಾನು ಮಕ್ಕಳಾಟ ಅಂತ ಹೇಳಿಲ್ಲ, ಮಕ್ಕಳಾಟ ಅಂತ ಹೇಳಿಲ್ಲ. ಪ್ರಿನ್ಸಿಪಾಲ್ರಿಗೆ ಬಿಡ್ಬೇಕು ನಾವು. ಪ್ರಿನ್ಸಿಪಾಲ್ರು ಅದನ್ನ ಪರಿಶೀಲನೆ ಮಾಡಿ ಈಗಾಗಲೇ ಅವ್ರು ಸಸ್ಪೆಂಡ್ ಮಾಡಿದ್ದಾರೆ ಆ ವಿದ್ಯಾರ್ಥಿಗಳನ್ನ. ಪೊಲೀಸ್ನವರು ಹೌದಪ್ಪ ಸುವಮೋಟ ನಾವು ತಗೊಂಡು ಇದನ್ನ ಪರಿಶೀಲನೆ ಮಾಡಿ ನೋಡ್ತೀವಿ, ಇನ್ವೆಸ್ಟಿಗೇಟ್ ಮಾಡ್ತೀವಿ, ಸತ್ಯಾಸತ್ಯತೆ ನೋಡ್ತೀವಿ. ಕೆಲವರು ಇದನ್ನ ಫೇಕ್ ಅಂತ ಹೇಳಿದ್ದಾರೆ, ಅದನ್ನೆಲ್ಲ ನೋಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ನಾನು ಕೂಡ ಅವರಿಗೆ ನೀವು ಪರಿಶೀಲನೆ ಮಾಡಿ ಸತ್ಯಾಸತ್ಯತೆ ನಾವು ಹೊರಗ್ತಾನೆ ಅಂತ ಹೇಳಿದ್ದೇನೆ ನಾನು ಕೂಡ. ಮಣಿಪುರ ಇನ್ಸಿಡೆಂಟ್ ಇಸ್ ದೇರ್, ದಿ ಕಮಿಷನ್ ಹ್ಯಾಸ್ ನಾಟ್ ಗಾನ್. Is that magnitude, this institute, this incident? It is up to the investigation. ಇವತ್ತಿನ ಹೇಳಿಕೆ ಕೊನೆಯಲ್ಲಿ ಮಾತಾಡಿದ್ರಲ್ಲ, ಅದು ಲೈನ್ ಆದರೆ ಸೇಫ್ ಅಂತ. ತನಿಖೆ ಮಾಡ್ತಾ ಇದ್ದಾರೆ, ವಿಷಯ ಹೊರಗೆ ಬರುತ್ತೆ ಅಂತ. ನಿಷ್ಪಕ್ಷಪಾತ ತನಿಖೆ ನಡೆಯುತ್ತೆ ಇಷ್ಟು ಭರವಸೆಯನ್ನು ನಾನು ಎಲ್ರಿಗೂ ಕೊಡೋದಕ್ಕೆ ಬಯಸ್ತೀನಿ ಅಂದರೆ ಹೆಂಗಿರುತ್ತೆ? ಅದೇನೋ ಸಣ್ಣ ಘಟನೆ ನಡೆದಿದೆ ಅಂದರೆ ಹೆಂಗಿರುತ್ತೆ? ಬಿಜೆಪಿ ಅವ್ರದ್ದು ಪ್ರೊಟೆಸ್ಟ್ ಇವತ್ತು. ಅಶ್ವಥ್ ನಾರಾಯಣರು ಮಾತಾಡಿದ್ರು, ರವಿಕುಮಾರ್ ಮಾತಾಡಿದ್ರು, ಭರತ್ ಶೆಟ್ಟಿ ಮಾತಾಡಿದ್ರು ಮಂಗಳೂರಿನ ಶಾಸಕರು, ವೇದವ್ಯಾಸ್ ಕಾಮತ್ ಮಾತಾಡಿದ್ರು ಮಂಗಳೂರಿನ ಇನ್ನೊಬ್ಬ ಶಾಸಕರು. ಕೇಳಿಸ್ಕೊಳ್ಳಿ. ಅದು ಮಕ್ಕಳಾಟ, ರಾಜಕೀಯ ಕಳ್ಳಾಟ ಬಿಜೆಪಿ ಮೇಲೆ ಹೇಳೋದು, ಕಾಂಗ್ರೆಸ್ ಅವ್ರಿಗಿದು ಮಕ್ಕಳ ಹುಡುಗಾಟ ಅಂತೆ. ಇವರು ಹಿಂದೆ ಒಂದು ದೊಡ್ಡ ಜಾಲ ಇದೆ. ಇವರು ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತಿದ್ದವರು ಲವ್ ಜಿಹಾದಿ ಮತ್ತು ಜಿಹಾದಿ ಕೆಲಸದಲ್ಲಿ ತೊಡಗಿರೋರು ಅಂತ ಕೇಳಿಬರ್ತಿದೆ. ಹಾಗಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಸ್ಥಳೀಯ ಒಂದು ಗೃಹ ಇಲಾಖೆಯಿಂದ ನಮ್ಮ ರಾಜ್ಯದಿಂದ ನ್ಯಾಯ ಕೊಡಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಮುಚ್ಚಾಕುವಂಥದ್ದು, ಎವಿಡೆನ್ಸ್ನ ಡಿಸ್ಟ್ರಾಯ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಹಾಗಾಗಿ ತಕ್ಷಣ ಈ ಕೇಸನ್ನು CBI ಅಥವಾ NIಗೆ ವರ್ಗಾಯಿಸಬೇಕು ಮತ್ತು ಈ ಒಂದು ಸಂಬಂಧಪಟ್ಟ ಹೆಣ್ಣು ಮಕ್ಕಳು ಮೂರು ಜನನ ತಕ್ಷಣ ಬಂಧಿಸಬೇಕು. ಇದಕ್ಕಿಂತ ಹಗುರವಾದ ಈ ವಿಡಿಯೋ ತಮಾಷೆ ವಿಷಯನ, ಈ ವಿಷಯ ತಮಾಷೆ ಮಾಡ್ತಕ್ಕಂಥ ವಿಷಯ ಅಲ್ಲ, ಗಂಭೀರವಾಗಿರ್ತಕ್ಕಂಥ ವಿಷಯ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಈ ಸರ್ಕಾರಕ್ಕೆ ಮಾನವೀಯತೆ ಇಲ್ಲದೆ ಇರತಕ್ಕಂಥ, ಮಹಿಳೆಯರ ಸುರಕ್ಷತೆ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರತಕ್ಕಂಥ ಅನಾಗರಿಕ ಸರ್ಕಾರ ಇದು. ಮಹಿಳೆಯರ ಮಾನ ಮರ್ಯಾದೆಯನ್ನ ತಮಾಷೆಯಾಗಿ ನೋಡ್ತಾರ ಯಾರಾದ್ರೂ? ನಾಚಿಕೆ ಆಗಲ್ಲ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಇದರ ಸಂಪೂರ್ಣ ತನಿಖೆ ಆಗ್ಬೇಕು, CID ತನಿಖೆ ಆಗ್ಬೇಕು. ಕಳಿಸಿ ಆ ಮೂರು ಜನ ಯಾರು ವಿದ್ಯಾರ್ಥಿನಿಯರ್ ಲ್ಯಾಬೊರೇಟರಿಗೆ ಆ ಮೂರು ಜನ ಮೊಬೈಲ್ ಗಳನ್ನ, ಈ ಮೊಬೈಲ್ ನಲ್ಲಿ ಶಾಂಪ್ ಮಾಡಿದಿರ್ತಾರೆ, ರೆಕಾರ್ಡ್ ಮಾಡಿದಿರ್ತಾರೆ, ಬಿಸಾಕಿ CID ಕೊಡಿ. ಈ ಮೊಬೈಲ್ ನಲ್ಲಿ ಏನ್ ಡಿಲಿಟ್ ಮಾಡಿದೀವಿ, ಏನ್ ರೆಕಾರ್ಡ್ ಮಾಡಿದೀವಿ? ಆ ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರು ವಾಶ್ರೂಮ್ಗೆ ಹೋಗಿದ್ದೆ ಹೋದಾಗ ವಿಡಿಯೋ ಮಾಡಿದ್ರೆ, ಹಿಂದೂ ವಿದ್ಯಾರ್ಥಿನಿಯರು ವಿಡಿಯೋ ಮಾಡಿದ್ರೆ ಈ ರಾಜ್ಯ ಏನಾಗಿರ್ತಿತ್ತು? ಉಡುಪಿಯ ಇನ್ವೆಸ್ಟಿಗೇಷನ್ ಅಲ್ಲಿ ಅವ್ರು ಮಾಡ್ತಿದ್ದ ಸಂದರ್ಭದಲ್ಲಿ ಆ ಲೋಕಲ್ ಅಲ್ಲಿ ಒಂದು ಮಾತುಕತೆ ಆಗ್ತಾಯಿದೆ ಏನಂತ ಹೇಳಿದ್ರೆ, ಮೊಬೈಲನ್ನು ಏನು ಇವರು ಕೊಟ್ಟಿದ್ರು ತಗೊಂಡಿದ್ರು ಚೆಕ್ಕಿಂಗಿಗೆ, ಆ ಮೊಬೈಲನ್ನು ಎಕ್ಸ್ಚೇಂಜ್ ಮಾಡಿಯೇ ಪೊಲೀಸರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾತುಕತೆ ಸಹ ಅಲ್ಲಿ ಆ ವರ್ಗದಲ್ಲಿ ಉಡುಪಿಯಲ್ಲಿ ಆಗ್ತಾ ಇದೆ. ಉಡುಪಿಯ ಇನ್ವೆಸ್ಟಿಗೇಷನ್ನಲ್ಲಿ ನಮ್ಮ ಒತ್ತಾಯ ಏನು ಅಂತ ಹೇಳಿದ್ರೆ, ಈ ಘಟನೆ ಆದಂಥ ಸಂದರ್ಭದಲ್ಲಿ ಆ ಮೂರು ಹುಡುಗಿಯರು ಆ ಮಾಡಿದಂಥ ಉದ್ದೇಶಗಳು ಏನು, ಯಾಕಾಗಿ ಮಾಡಿದರು, ಇದು ಮಾಡುವಂಥ ದೃಷ್ಟಿಯಲ್ಲಿ ಅವರಿಗೆ ಸಹಕಾರ ಕೊಟ್ಟವರು ಯಾವ ತಂಡ, ಯಾವ ಸಂಸ್ಥೆ, ಯಾವ ಅವರ ಸಹಪಾಠಿಗಳು ಅಥವಾ ಇನ್ನಿತರ ಎಲ್ಲಗಳನ್ನು ತಿನಿಖೆ ಬಿಡಬೇಕು. ಯಾರೋ ಒಂದು ಹುಡುಗಿಯ ಬಗ್ಗೆ ಚೆಲ್ಲಾಟ ಆಡುವಂಥದ್ದು, ಈ ರೀತಿಯಲ್ಲಿ ಅವರನ್ನು ಅಪಮಾನ ಮಾಡಿ ಅದರ ಉದ್ದೇಶಗಳು ಏನು ಅಂತ ಹೇಳುವಂಥದ್ದು ತಿಳ್ಕೊಳ್ಬೇಕು. ಅವರನ್ನು ಲವ್ ಜಿಹಾದಿಗೆ ಸಿಕ್ಕಿಸ್ಕೊಳ್ಳೋದು, ಅವರಿಗೆ ಬ್ಲ್ಯಾಕ್ಮೇಲ್ ಮಾಡುವಂಥದ್ದು ಅಥವಾ ಅವರಿಗೆ ಏನೋ ಇನ್ನಿತರ ಇಮೋಷನಲ್ ಆಗಿ ಇನ್ನೇನೋ ಅವರನ್ನು ಅವ್ರ ಹತ್ರ ಪಡ್ಕೊಳ್ಬೇಕು ಅಂತ ಹೇಳೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.